ದರ್ಶನಕ್ಕೆ ಬಂದಿದ್ದೇವ್ ರೀ ಭಕ್ತರಿ ನಾವು. ಪ್ರವಚನ ಎಲ್ಲ ಕೇಳ್ತೀವಿ, ಏನು ಹೇಳಕ್ಕಾಗ್ತಾ ಇಲ್ಲ. ಅವರು ಸಾಧು ಸಂತರಾಗಿದ್ರು, ಅವರು ದೊಡ್ಡ ಮಹಾನ್ ವ್ಯಕ್ತಿಗಳಾಗಿದ್ರು. ಅವರು ಜ್ಞಾನವನ್ನ ಎಲ್ಲರಿಗೂ ಕೊಡ್ತಿದ್ರು. ಮಾನವ ಯಾವ ರೀತಿಯಾದಂತಹ ಜೀವನವನ್ನ ನಡೆಸಬೇಕು, ಮಾನವ ಯಾವ ದಾರಿಯಲ್ಲಿ ನಡೀಬೇಕು, ಅವ್ರು ಎಲ್ಲಾ ರೀತಿಯಿಂದ ನಮಗ್ ತಿಳುವಳಿಕೆ ಹೇಳ್ತಿದ್ರು. ಅವ್ರು ಎಲ್ಲಾ ಜ್ಞಾನಗಳನ್ನ ತುಂಬುತ್ತಿದ್ರು. ವೈರಾಗ್ಯಗಳಾಗಿದ್ರು, ಅವ್ರು ಯಾವುದೇ ಆಶಾಭಾವನೆಗಳು ಇರ್ತಿರ್ಲಿಲ್ಲ. ನಮ್ಮಲ್ಲಿ ಸಹಿತ ಅದೇ ಭಾವನೆಗಳನ್ನ ತುಂಬುತ್ತಿದ್ರು. ಮಾನವ ಸರಳ ಜೀವಿಯಾಗಿ ಜೀವಿಸಬೇಕನ್ನೋದನ್ನ ನಮಗ್ ಹೇಳ್ಕೊಟ್ರು, ನಮಗ್ ಜ್ಞಾನದ ಅರ್ಚನೆ ಮಾಡಿದ್ರು. ಆದ್ರೆ ಇವತ್ತ ಎಲ್ಲ ಕಡೆನ ಕಗ್ಗತ್ತಲಾಗ್ಯದ. ನಾವು ಅವರನ್ನ ಕಳ್ಕೊಂಡು ನಾವು ಅನಾಥರಾಗೇವಿ. ಅವ್ರು ಮತ್ತೆ ಹುಟ್ಟಿ ಬರಲಿ ಅಂತ ನಮಗೆ ಆಸೆ ಇದೆ. ಅವರು ಹುಟ್ಟಿ ಬಂದ್ರೆ ನಾವು ಪುಣ್ಯವಂತರು, ನಾವು ಅವ್ರ ಶಿಷ್ಯರಾಗಿದ್ದಕ್ಕೆ ನಾವು ಪುಣ್ಯ ಮಾಡಿದ್ದೇವೆ. ಅವರನ್ನ ನಮ್ಮ ಗುರುಗಳು ಅಂತ ಹೇಳ್ಕೊಳಕ್ ನಮಗೆ ಹೆಮ್ಮೆ ಇದೆ. ಅವ್ರು ಮತ್ತೆ ವಿಜಾಪುರ ಜಿಲ್ಲೆಯಲ್ಲಿ ಹುಟ್ಟಿ ಬರಲಿ, ಒಬ್ರು ಬಸವಣ್ಣವರು, ಒಬ್ರಿಗೂ ಸಿದ್ದೇಶ್ವರ ಸ್ವಾಮಿಗಳು, ಈ ಜಿಲ್ಲೆಯಲ್ಲಿ ಹುಟ್ಟಿರೋದಂತ ನಮ್ಮ ಪುಣ್ಯಭೂಮಿ ಇದು. ಈ ಪುಣ್ಯಭೂಮಿಯಲ್ಲಿ ಕನ್ನಡ ನಾಡಿನಲ್ಲಿ ನಾವು ಇಂಥ ಒಂದು ಗುರುಜಿನ ಪಡೆದೇವಂತ ಹೇಳ್ಕೊಳಕ ನಮಗೆ ಹೆಮ್ಮೆ ಇದೆ. ಆ ಗುರುಜಿಯವರು ಮತ್ತೆ ಹುಟ್ಟಿ ಬರಲಿ, ನಮಗೆ ಮತ್ತೆ ನಮಗೆ ಜ್ಞಾನವನ್ನು ತೋರಿಸ್ಲಿ, ಒಳ್ಳೆ ಮಾರ್ಗದಲ್ಲಿ ನಡೆಸ್ಲಿ, ಒಳ್ಳೆ ಮಾರ್ಗಗಳನ್ನು ನಮಗೆ ತೋರಿಕೊಡ್ಲಿ ಅಂತ ನಾನು ಅಲ್ಲಿ ಬೇಡ್ಕೊಳ್ತೇನೆ.